ಅದಕ್ಕೆ ನಾವು ಎಲ್ಲರೂ ದೇವಿ ಸಾನ್ನಿಧ್ಯಕ್ಕೆ ಹೋದಾಗ ಅಲ್ಲಿ ಏನಾದ್ರು ಶ್ರೀಚಕ್ರ ಕಂಡ್ರೆ ಆ ಶ್ರೀಚಕ್ರಕ್ಕೆ ಕೈ ಮುಗಿದು ನಾವು ಪೂಜೆ ಮಾಡಿದಾಗ ಆ ಶ್ರೀಚಕ್ರ ಏನು ಅಂದಾಗ ಬರೀ 33,000 ಕೋಟಿ ದೇವರು ಮಾತ್ರ ಅಲ್ಲ 7 ಲೋಕಗಳು ಹಾಗೂ 7 ಎಲ್ಲ ರೀತಿ ಸ್ಪಂದನಗಳು ಎಲ್ಲ ರೀತಿ ವೈಬ್ರೇಷನ್ಸ್ ಆಲ್ ದೀಸ್ ವೈಬ್ರೇಷನ್ಸ್ ಆರ್ ಆಲ್ ಕಂಡೆನ್ಸ್ಡ್ ಇನ್ ದಟ್ ಶ್ರೀಚಕ್ರ ಅದಕ್ಕೆ ಅದಕ್ಕೆ ನಿಯಮ ನಿಷ್ಠೆ ತುಂಬ ಜಾಸ್ತಿ ಅದಕ್ಕೆ ಶ್ರೀಚಕ್ರ ಪೂಜೆ ಮಾಡಬೇಕಾದ್ರೆ ತುಂಬ ನಿಯಮ ನಿಷ್ಠೆ ಸ್ವಲ್ಪ ಮಡಿ ಇದೆಲ್ಲ ನೋಡ್ಕೋಬೇಕು ನಾವು ಅದಕ್ಕೆ ಅದರಿಂದ ಶ್ರೀಚಕ್ರದ ಪೂಜೆ ಮಾಡಿದಾಗ ತುಂಬ ಸ್ವಲ್ಪ ಮಡಿ ಮೈಲಿಗೆ ಇಟ್ಕೊಂಡು ನಾವು ಪೂಜೆ ಮಾಡಬೇಕು ಅದಕ್ಕೆ ಏನಾಗುತ್ತೆ ಅಂದ್ರೆ ಸುಮಾರು ಜನದಲ್ಲಿ ನಮ್ಮ ಮನೆಗಳಲ್ಲಿ ಇಟ್ಕೊಳ್ಳೋಕ್ಕೆ ಬಿಡಲ್ಲ ಯಾಕೆ ಬಿಡಲ್ಲ ಅಂದ್ರೆ ಸ್ವಲ್ಪ ಮೈಲಿಗೆ ಆಗಿಬಿಟ್ರೆ ಅದು ಹಲವಾರು ದೋಷಗಳು ಬರುತ್ತೆ ಅನ್ನೋ ಪ್ರತೀತಿ ಯಾಕೆಂದ್ರೆ ನಮ್ಮಲ್ಲಿ ಆ ರೀತಿ ರಿಲಿಜಿಯಸ್ ವರ್ಷಿಪ್ ಈಗಿಲ್ಲ ಕಲಿಯುಗದಲ್ಲಿ ಏನಿದ್ರೂ ದೇವಸ್ಥಾನದಲ್ಲಿ ಇರುತ್ತೆ ನಮ್ಮ ಋಷಿ ಮುನಿಗಳು ಹಾಗೂ ನಮ್ಮಲ್ಲಿ ಇರತಕ್ಕಂಥ ಜ್ಞಾನಿಗಳು ನಮ್ಮಲ್ಲಿ ಇರತಕ್ಕಂಥ ಪೂರ್ವಿಕರು ಅದನ್ನು ಹೆದರ್ತಾರೆ ಶ್ರೀಚಕ್ರ ಪೂಜೆ ಮಾಡೋಕ್ಕೆ ಆದ್ದರಿಂದ ಶ್ರೀಚಕ್ರ ಅನ್ನೋದು ತುಂಬ ವಿಶೇಷ ಅದರಲ್ಲಿ 33,000 ಕೋಟಿ ಋಷಿ ಮುನಿಗಳು 33,000 ಕೋಟಿ ದೇವರುಗಳು 33,000 ಕೋಟಿ ದೇವತಾಶಕ್ತಿಗಳು ಅದೆಲ್ಲ ಸೇರಿಕೊಂಡೇ ಶ್ರೀಚಕ್ರ ಇರೋದು ಅನ್ನೋದು ಪ್ರತಿನಿಧಿಯಾಗಿದೆ ಇದು ಭಾಳ ಮುಖ್ಯವಾಗಿ ನಾವು ಅಂದ್ಕೋಬೇಕು ಸೊ ವೆನ್ ಯು ಸಿ ಅ ಶ್ರೀಚಕ್ರ ಸ್ವಲ್ಪ ಕೈ ಮುಗಿದು ಅದರ ಪ್ರಸಾದ ಏನಾದರೂ ಸಿಕ್ಕಿದ್ರೆ ದೇವಸ್ಥಾನದಲ್ಲಿ ಏನಾದರೂ ಕೊಟ್ಟರೆ ಆ ಪ್ರಸಾದನ ಸ್ವಲ್ಪ ಇಟ್ಕೊಂಡ್ರೆ ಯು ವಿಲ್ ನೌ ರಿಯಲೈಸ್ ಆಲ್ ಯುವರ್ ಕರ್ಮಾಸ್ ವಿಲ್ ಕಮ್ ಟು ಝೀರೋ ನಾವು ಏನೇನು ಕರ್ಮ ಮಾಡಿದ್ದೀವೋ ಕರ್ಮ ಅಂದರೆ ಇಲ್ಲಿ ದೋಷ ಮಾತ್ರ ಅಲ್ಲ ಕರ್ಮದಲ್ಲಿರೋತಕ್ಕಂಥ ಪಾಸಿಟಿವ್ ಎನರ್ಜಿ ಕರ್ಮದಿಂದ ಬರೋತಕ್ಕಂಥ ನೆಗೆಟಿವ್ ಎನರ್ಜಿ ಇವೆರಡೂ ಸೇರಿಕೊಂಡೇನೆ ಕರ್ಮ ಸೊ ಆಲ್ ದ ಪಾಸಿಟಿವ್ ಎನರ್ಜಿ ಇಸ್ ವಾಟ್ ವಿ ಕಾಲ್ಡ್ ಆಸ್ ಸಕಾರಾತ್ಮಕ ಕರ್ಮ ನೆಗೆಟಿವ್ ಎನರ್ಜಿ ಇಸ್ ಕಾಲ್ಡ್ ಆಸ್ ನಕಾರಾತ್ಮಕದ ಕರ್ಮ ಸೊ ಈ ಪಾಸಿಟಿವ್ ನೆಗೆಟಿವ್ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ನಾವು ಆಗಾಗ ಆ ಪ್ರಸಾದನ ಇಟ್ಟುಕೊಂಡು ನಾವು ಸ್ವಲ್ಪ ದೇವರನ್ನು ಹಾಗೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಕಿವಿ ಮೇಲೆ ಹುಟ್ಕೋತೀವಿ ಇಲ್ಲಾಂದರೆ ಹೆಣ್ಮಕ್ಕಳು ನೀವೆಲ್ಲ ಬೆನ್ನಿಂದ ಅಂದರೆ ಇಲ್ಲಿ ಶಿರಭಾಗದಲ್ಲಿ ಕುಂಕುಮ ಪ್ರಸಾದ ಎಲ್ಲ ಇಟ್ಕೊಂಡು ನಿಮ್ಮಲ್ಲಿ ಆ ಕೃಪೆ ಧಾರಾಕಾರವಾಗಿ ಹರಿಲಿ ಅಂತ ಹೇಳಿ ಈ ಒಂದು ಅಷ್ಟಮಿ ದಿವಸ ಈ ಸಂದೇಶನ ಮಾರ್ಕಂಡೇಯ ಋಷಿಗಳು ಹಾಗೂ ಹಯಗ್ರೀವ ಋಷಿಗಳಿಗೆ ದೇವಿ ನೈಮಿಷ್ಯ ಅರಣ್ಯದಲ್ಲಿ ಉಪಸ್ಥಿತಳಾಗಿ ಈ ಒಂದು 6:30 ಇವತ್ತು ರಾತ್ರಿ ಅಲ್ಲಿಂದ ದೇವಿ ರಾತ್ರಿ ಎಲ್ಲ ಬೆಳಗಿನ ಜಾವದವರೆಗೂ ತನ್ನ ನೈಮಿಷ್ಯ ಅರಣ್ಯದಲ್ಲಿ ತಾನು ಉಪಸ್ಥಿತಳಾಗಿ ಕೂತ್ಕೊಂಡು ಅವಳ ಪಾಡ ಎಲ್ಲರಿಗೂ ಕೂಡ ಸಂದೇಶ ಕೊಡ್ತಾ ಇದ್ದಾಳೆ ಆ ಸಂದೇಶನೇ ಮೊದಲನೇ ಭಾಗ ನೀವು ಈಗ ಕೇಳಿರೋದು ಹೇಳಿ ಶ್ರೀಚಕ್ರ ಸಿಂಬಲೈಸಸ್ ದ ಪ್ರೊಸೆಸಸ್ ಆಫ್ ಕ್ರಿಯೇಷನ್ ಸಸ್ಟೆನೆನ್ಸ್ ಆ್ಯಂಡ್ ಡಿಸಿಲ್ಯೂಷನ್ ಅದನ್ನು ಹೇಳಾಯ್ತು ಸೊ ಶ್ರೀಚಕ್ರ ಏನು ನಮ್ಮ ಸೃಷ್ಟಿ ನಮ್ಮ ಸ್ಥಿತಿ ಹಾಗೂ ನಮ್ಮ ಅಳುವಿಕೆಯನ್ನು ಅದನ್ನು ಹೇಳ್ಕೊಡೋದೆ ಅದರ ವಿಚಾರ ಅರಿವನ್ನು ಕೊಡೋದೇನೆ ಶ್ರೀಚಕ್ರ ಎರಡನೇ ಪಾಯಿಂಟ್ ಈ ಅಷ್ಟಮಿ ದಿವಸ ಇದನ್ನು ನಾವು ಒಂದು ನಿಮಿಷ ಕಣ್ಮುಚ್ಕೊಂಡು ನಮ್ಮೊಳಗಡೆ ಇರೋ ನಕಾರಾತ್ಮಕ ಎಲ್ಲ ತೆಗೆದು ಸಕಾರಾತ್ಮಕ ಎಲ್ಲ ದೇವರ ಕೃಪೆಯಿಂದ ನಮಗೆ ಕೊಟ್ಟು ನಮ್ಮ ಅರಿವು ನಮ್ಮ ಆತ್ಮ ಪಾವನಾಗಲಿ ನಮ್ಮ ಜೀವನ ಪವಿತ್ರ ಆಗಲಿ ಹಾಗೂ ನನ್ನಲ್ಲಿ ಒಳ್ಳೆಯ ಬುದ್ಧಿಯ ಹೊಳಪು ಕೊಡಲಿ ಹಾಗೂ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋತಕ್ಕಂಥ ವಿಚಾರ ನನ್ನ ಮನಸ್ಸೊಳಗಡೆ ಪ್ರೇರಣೆ ಕೊಟ್ಟು ಇದು ಮಾಡಿದ್ರೆ ಒಳ್ಳೆಯದು ಇದು ಮಾಡಿದ್ರೆ ಕೆಟ್ಟದ್ದು ಅನ್ನೋದು ನಮಗೆ ದ್ವಂದ್ವ ಇಲ್ಲದೆ ರೀತಿ ನಮ್ಮಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳೋತಕ್ಕಂಥ ಮನಸ್ಸನ್ನು ಕೊಡು ದೇವಿ ಅಂತ ಹೇಳಿ ಒಂದು ನಿಮಿಷ ಹಾಗೆ ಪ್ರಾರ್ಥನೆ ಮಾಡೋಣ
ಒಳಗಡೆ ನಮ್ಮಲ್ಲಿ ಚಂಡಿಕಾ ಪಾರಾಯಣದ ಪಾರಾಯಣ ನಾವು ಕೇಳಿಸ್ಕೊಳ್ತಾ ಈ ರೀತಿ ಮನಸ್ಸಿನಲ್ಲಿ ನನಗೆ ಒಳ್ಳೆ ಗಟ್ಟಿ ಮನಸ್ಸು, ಒಳ್ಳೆ ನಿರ್ಧಾರದ ಮನಸ್ಸು, ಯಾವುದೇ ಕಾರಣಕ್ಕೂ ಮುಂದಕ್ಕೆ ದ್ವಂದ್ವ ಮಾಡೋಕ್ಕೆ ಬಿಡಬೇಡ, ನಾವು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ಹೇಳಿ ಒಂದು ವಾರ ಅಥವಾ 4 ದಿವಸದ ಒಳಗಡೆ ನನ್ನ ಸೂಚನೆ ಎಲ್ಲ ನನಗೆ ಕರೆಕ್ಟಾಗಿ ಆ ಹೊಳಪನ್ನು ಕೊಟ್ಟು ಅದರಂತೆ ಮಾಡೋ ಹಾಗೆ ನನಗೆ ಆ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಇದನ್ನು ಕೊಟ್ಟು ಕರಿಸು ಅಂದರೆ ಮುಂದುವರಿಸು ದೇವಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಓ ಋಷಿಗಳನ್ನು ನೇಮಕ ಮಾಡಿ ದೇವಿ ನಮ್ಮ ಎಲ್ಲ ಜನ ಸಮುದಾಯಕ್ಕೆ ಈ ರೀತಿ ಸ್ಪಂದನಗಳ ಯುಕ್ತವಾದಂಥ ಜೀವನವನ್ನು ಕೊಟ್ಟು ಈ ನವರಾತ್ರಿಯಲ್ಲಿ ನಮಗೆ ಗೊತ್ತಿರತಕ್ಕಂಥ ಸ್ವಭಾವ ಇಂದ್ರಿಯಗಳನ್ನು ತೃಪ್ತಿ ಮಾಡೋದು ಅಷ್ಟೇ ಅನ್ನೋದನ್ನು ಗುರುತಿಸಿ ಈ ಮಾರ್ಕಂಡೇಯರು ಹಾಗೂ ಹಯಗ್ರೀವ ಋಷಿಗಳಿಗೆ ಒಂದು ಸಂಕಲ್ಪದ ಮೂಲಕ ಪ್ರೇರಣೆ ಕೊಡ್ತಾರೆ. ಕೊಟ್ಟು ಹೇಳ್ತಾಳೆ, ಋಷಿ ಮುನಿಯವರೇ, ನನ್ನ ಬೆಳಕು ಕೊಡೋತಕ್ಕಂಥ ವಿಚಾರ ಇದು. ಈ ಅಷ್ಟಮಿ ದಿನ ನೀವೆಲ್ಲರೂ ಸಮುದಾಯಕ್ಕೆ ಬೆಳಕು ಕೊಡಬೇಕು. ಕೃಪೆ ಮನುಷ್ಯರು ಅವರವರ ರೀತಿಯಲ್ಲಿ ಕೃಪೆಯನ್ನು ಸಂಪಾದನೆ ಮಾಡ್ತಾರೆ, ಆದರೆ
ಅಜ್ಞಾನದಿಂದ ಅದು ಕತ್ತಲೆಯ ಮಾತ್ರ ಅವರಿಗೆ ವಿಚಾರ ಗೊತ್ತಿರುತ್ತೆ. ನೀನು ಬೆಳಕು ಕೊಟ್ಟರೇನೆ ಅದು ಯಾವುದು ಜ್ಞಾನ ಯಾವುದು ಅಜ್ಞಾನ ಅನ್ನೋದು ಸಮಾಜದ ಜನರಿಗೆ ಅರ್ಥ ಆಗೋದಿಲ್ಲ. ಅವ್ರಲ್ಲಿ ಏನಾಗುತ್ತೆ ಅಂದರೆ ಒಂದು ಕಡೆ ದ್ವಂದ್ವದ ಮನಸ್ಸು, ಇನ್ನೊಂದು ಕಡೆ ರೀತಿ ನೀತಿ ಧರ್ಮ ಗೊತ್ತಿಲ್ಲ. ಎಲ್ಲರೂ ರೀತಿ ನೀತಿ ಧರ್ಮ ಗೊತ್ತಿಲ್ಲ. ಆದ್ದರಿಂದ ಎಷ್ಟೋ ಭಾಗದಲ್ಲಿ ರೀತಿ ನೀತಿ ಧರ್ಮ ಗೊತ್ತಿಲ್ಲದೆ ಜನರು ಸಮಾಜದಲ್ಲಿ ತುಂಬ ಒದ್ದಾಡ್ತಾ ಇದ್ದಾರೆ. ಆದ್ದರಿಂದ ಹಯಗ್ರೀವ ಋಷಿಯರೇ, ಮಾರ್ಕಂಡೇಯರೇ, ಅವರೆಲ್ಲರಿಗೂ ಒಂದು ದಿಕ್ಕು, ಒಂದು ದೆಸೆ. ಅದು ಹೇಗೆ ತೋರಿಸ್ಬೇಕು, ಅದು ಹೇಗೆ ತೋರಿಸ್ಬೇಕು ಅಂದಾಗ ಬೆಳಕನ್ನು ಕೊಟ್ಟು ಅವರಲ್ಲಿರೋತಕ್ಕಂಥ ಅಜ್ಞಾನದನ್ನು ತೆಗೆದು ಆ ಬೆಳಕನ್ನು ಬಂದರೆ ಆಟೋಮೆಟಿಕ್ಕಾಗಿ ಅವರಲ್ಲಿರೋ ದ್ವಂದ್ವ ಹೋಗುತ್ತೆ. ಅರ್ಧಕ್ಕರ್ಧ ಬೆಳಕು ನಮ್ಮ ಜೀವನದಲ್ಲಿ ಬರೋದು ಯಾಕೆ ಅಂದಾಗ ದ್ವಂದ್ವದಿಂದನೇ ಇರೋತಕ್ಕಂಥ ಕತ್ತಲೆ ತೆಗಿಬೇಕು. A man is always, and the family of that man is always ignorant in so many things. Hejjhejjegu ಅಜ್ಞಾನದಲ್ಲೇ ಇದ್ದಾನೆ ಮನುಷ್ಯ. ಅವನಿಗೆ ಅರ್ಥ ಆಗ್ತಿಲ್ಲ ಏನು ಒಳ್ಳೆಯದು ಏನು ಕೆಟ್ಟದ್ದು ಅನ್ನೋದು ಗೊತ್ತು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತು ಕೂಡ ಅವನಲ್ಲಿ ಯಾವ ರೀತಿ ಒಳ್ಳೆಯದು ಮಾಡಬೇಕು ಅನ್ನೋತಕ್ಕಂಥ ದೃಢ ಸಂಕಲ್ಪ ಇಲ್ಲ. ಸೊ ಏನಾಯಿತು, ಪೂಜೆ ಪುನಸ್ಕಾರ ಆಚಾರ ವಿಚಾರದಿಂದ ನೀನು ದೃಢ ಸಂಕಲ್ಪ ಮಾಡ್ಕೊ ಅಂತ ಹೇಳಿದ್ರು. ಅದು ಇನ್ನೊಂದಾಯಿತು ದ್ವಂದ್ವ. ಏನಾಯಿತು ಅಂದಾಗ ದೃಢ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ದೇವಸ್ಥಾನ ಬೇಕಾಗಿತ್ತು ಮನುಷ್ಯನಿಗೆ, ಅದಕ್ಕೆ ಮನೆಯಲ್ಲಿರೋ ಒಂದು ದೇವ್ರ ಮನೆ ಬೇಕಿತ್ತು. ಸೊ ದೇವ್ರ ಮನೆ ಮತ್ತು ದೇವಸ್ಥಾನಕ್ಕೆ ಹೋಗದೇ ಇದ್ದರೆ ಎಷ್ಟೋ ಸಲ ಅವನ ಕೆಲಸ ಕಾರ್ಯಗಳಲ್ಲಿ ಅವನು ಅದನ್ನು ಕಂಡಿಡಿಯೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಅವನಲ್ಲಿ ಸಂಕಲ್ಪ ಶಕ್ತಿ ದೃಢವಾಗಿ ಬಂದಿಲ್ಲ. ದ್ಯಾರ್ ಇಸ್ ನೋ ಸಂಕಲ್ಪ. ಸಂಕಲ್ಪ ಅಂದರೆ ಪ್ರಾಪರ್ ರೆಸಲ್ಯೂಷನ್. ನಾವೆಲ್ಲ ಮಿನಿಟ್ಸ್ ಆಫ್ ದ ಮೀಟಿಂಗ್ ನಾವು ನೋಡಿದ್ದೀವಿ. ಐ ಹಿಯರ್ ಬೈ ರಿಸಾಲ್ವ್ ದಟ್ ಸಚ್ ಅಂಡ್ ಸಚ್ ಅ ವರ್ಕ್ ವಿಲ್ ಬಿ ಡನ್ ಆನ್ ಸಚ್ ಅಂಡ್ ಸಚ್ ಅ ಟೈಮ್ ಅಂತ ನಾವು ಹೇಳ್ತೀವಿ. ಈ ಕಾಲಕಾಲದಲ್ಲಿ ಈ ಥರ ಕೆಲಸ ಅಲ್ಲ, ಈ ಟ್ರಸ್ಟು ಮಾಡಬೇಕು ಅಂತ ಹೇಳಿ ಅದನ್ನು ರೆಸಲ್ಯೂಷನ್ ಮಾಡ್ತೀವಿ. ಅದು ಸಂಕಲ್ಪ. ಆ ರೆಸಲ್ಯೂಷನ್ ಅನ್ನೋದೇ ಸಂಕಲ್ಪ. ಆ ಸಂಕಲ್ಪ ರೆಸೊಲ್ಯೂಷನ್ ಆದಾಗ ಏನಾಯಿತು, ನಮ್ಮಲ್ಲಿ ಬರ್ತಾ 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 ಈ ಜನ ಸಮೂಹಕ್ಕೆ ಆ ಸಮಾಜ ಅಂದರೆ ಸಮಾಜಕ್ಕೆ ಈ ರೀತಿ ಸಂಕಲ್ಪ ಬಿಟ್ಟೋಯ್ತು. ಪ್ರತಿಯೊಂದನ್ನು ರೆಸೊಲ್ಯೂಟಾಗಿ ಮಾಡ್ಕೋಬೇಕು. ಅದಕ್ಕೆ ಮಾರ್ಕಂಡೇಯ ಋಷಿಗಳನ್ನು, ಹಯಗ್ರೀವ ಋಷಿಗಳನ್ನು ಈ ಕಲಿಯುಗ, ಅದಕ್ಕೆ ಮುಂಚೆ ತ್ರೇತಾಯುಗ, ಅದಕ್ಕೆ ಮುಂಚೆ ಸತ್ಯಯುಗ, ಅದಾದಮೇಲೆ ದ್ವಾಪರ ಯುಗ, ಹಾಗೂ ಈಗ ಕಲಿಯುಗ. ಸೊ ಈ ರೀತಿ ಯುಗಗಳಲ್ಲಿ ಕಾಲಕಾಲದಲ್ಲೂ ಕೂಡ ಈ ಎರಡು ಋಷಿಗಳನ್ನು ನೇಮಕ ಮಾಡಲ್ಲ ದೇವಿ. ಯಾವುದೇ ಕಾಲ ಆಗಿದ್ದರೂ ಕೂಡ, ಯಾಕೆ ಅಂದರೆ ಋಷಿ ಮುನಿಗಳು ದೇ ಆರ್ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.